ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವೀಡಿಯೋಸ್ಗಳನ್ನು ನೀವು ಪಡೆಯಬಹುದು. ನಮಸ್ಕಾರ ಸ್ನೇಹಿತರೆ, ನಾವು ಇವಾಗ ನೋಡ್ತಿರ್ತಕ್ಕಂಥ ಒಂದು ಪೋಸ್ಟ್ ಡೀಟೇಲ್ಸ್ ಈ ರೀತಿಯಾಗಿದೆ. ಜನರಲ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ ಮೂರು ಪೋಸ್ಟ್ಗಳು ಖಾಲಿ ಇದ್ದು ಇದಕ್ಕೆ ನೀಡ್ತಿರ್ತಕ್ಕಂಥ ಸ್ಯಾಲ್ರಿ 37,400 67,000 ಪ್ರತಿ ತಿಂಗಳಿಗೆ. ಇನ್ನು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ 8 ಪೋಸ್ಟ್ಗಳು ಖಾಲಿ ಇದ್ದಾವೆ, ಇದಕ್ಕೆ ನೀಡ್ತಿರ್ತಕ್ಕಂಥ ಸ್ಯಾಲ್ರಿ 15,600 39,100. ಮತ್ತು ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ಗೆ 8 ಪೋಸ್ಟ್ಗಳು ಖಾಲಿ ಇದ್ದಾವೆ, ಪೇ ಸ್ಕೇಲ್ ಬಂದುಬಿಟ್ಟು 15,600 39,100. ಇನ್ನು ಅಸಿಸ್ಟೆಂಟ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ಗೆ 3 ಪೋಸ್ಟ್ಗಳು ಖಾಲಿ ಇದ್ದಾವೆ, ಪೇ ಸ್ಕೇಲ್ ಬಂದುಬಿಟ್ಟು 9,300 34,800. ಜಾಬ್ ಟೈಪ್ ಬಂದುಬಿಟ್ಟು ಇಲ್ಲಿ ಪ್ರಮೋಷನ್ ಅಥವಾ ಡೆಪ್ಯುಟೇಷನ್ ಬೇಸಿಸ್ ಮೇಲೆ ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೆ ಬೇಕಿರ್ತಕ್ಕಂಥ ಒಂದು ವಿದ್ಯಾರ್ಹತೆ, ಜನರಲ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ಡಿಗ್ರಿ ಹೊಂದಿರಬೇಕು, ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟಿಂದ, ಮತ್ತು 14 ವರ್ಷಗಳ ಕಾಲ ತಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ, ಅಥವಾ ಒಂದು ಇಕ್ವಲೆಂಟ್ ಎಕ್ಸ್ಪೀರಿಯನ್ಸು, ಇಲ್ಲ ಅಂತಂದರೆ ಹೈಯರ್ ಔಟ್ ಆಫ್ ವಿಚ್ 5 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಅವ್ರ ಎಸ್ಟಾಬ್ಲಿಷ್ಮೆಂಟ್ ಅವ್ರ ಹ್ಯೂಮನ್ ರಿಸೋರ್ಸ್ ಅವ್ರ ಪರ್ಸನಲ್ ಮ್ಯಾನೇಜ್ಮೆಂಟ್, ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಇನ್ನು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ ತಾವು ಇದಕ್ಕೆ ಕೂಡ ವಿದ್ಯಾರ್ಹತೆ ಡಿಗ್ರಿಯನ್ನು ಹೊಂದಿರಬೇಕು, ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ, ಮತ್ತು 9 ವರ್ಷಗಳ ಕಾಲ ಒಂದು ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ. ಅದಾದಮೇಲೆ ಮ್ಯಾನೇಜರ್ ಒಂದು ಅಡ್ಮಿನಿಸ್ಟ್ರೇಷನ್ ಇದಕ್ಕೂ ತಾವು ಒಂದು ಡಿಗ್ರಿಯನ್ನು ಹೊಂದಿರಬೇಕಾಗುತ್ತೆ, ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟಿಂದ. ಅಟ್ ಲೀಸ್ಟ್ ಒಂದು 4 ವರ್ಷಗಳ ಕಾಲ ಅಡ್ಮಿನಿಸ್ಟ್ರೇಷನ್ ಎಸ್ಟಾಬ್ಲಿಷ್ಮೆಂಟ್ ಹ್ಯೂಮನ್ ರಿಸೋರ್ಸ್ ಪರ್ಸನಲ್ ಮ್ಯಾನೇಜ್ಮೆಂಟಲ್ಲಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಇನ್ನು ಅಸಿಸ್ಟೆಂಟ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ ಇವರಿಗೆ ಒಂದು ಡಿಗ್ರಿ ಹೊಂದಿರಬೇಕು, ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ಅದಾದಮೇಲೆ ಅಟ್ಲೀಸ್ಟ್ 3 ವರ್ಷಗಳ ಕಾಲ ಒಂದು ಎಕ್ಸ್ಪೀರಿಯನ್ಸನ್ನು ಅಡ್ಮಿನಿಸ್ಟ್ರೇಷನ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಹ್ಯೂಮನ್ ರಿಸೋರ್ಸ್ ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟಲ್ಲಿ ತಾವು ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು ಈ ರೀತಿಯಾಗಿದೆ, 56 ವರ್ಷ ಒಂದು ಮ್ಯಾಕ್ಸಿಮಮ್ ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ತಾವು ನೋಟಿಫಿಕೇಷನನ್ನು ನೋಡ್ಕೊಳ್ಳಿ, ಆ ಒಂದು ಸೆಲೆಕ್ಷನ್ ಪ್ರೊಸೆಸ್ಸಿಗೆ ಒಂದು ನೋಟಿಫಿಕೇಷನ್ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಯಾವುದೇ ರೀತಿಯಾದಂಥ ಒಂದು ಫೀಸ್ ಇರೋದಿಲ್ಲ. ಮತ್ತು ಯಾವ ರೀತಿಯಾಗಿ ತಾವು ಅಪ್ಲೈ ಮಾಡ್ಬೇಕಂತಂದರೆ, ತಾವು ಏನಾದರೂ ಇಂಟ್ರೆಸ್ಟ್ ಇದ್ದು ಈ ಒಂದು ಜಾಬಲ್ಲಿ, ಒಂದು ಎಲ್ಲ ಏನು ಕ್ವಾಲಿಫಿಕೇಷನ್ ಅಥವಾ ಎಕ್ಸ್ಪೀರಿಯನ್ಸ್ ಎಲ್ಲ ತಾವು ಆ ಕ್ರಿಟೀರಿಯಾ ರೀಚ್ ಆದರೆ, ಅಂದರೆ ಎಲಿಜಿಬಲ್ ಆದರೆ, ತಾವು ಇದಕ್ಕೆ ಅಪ್ಲೈ ಮಾಡ್ಬೋದು. ಒಂದು ಮ್ಯಾನೇಜರ್ ಪೋಸ್ಟ್ NHAI ಒಂದು ಇದಕ್ಕೆ ತಾವು ಆನ್ಲೈನ್ ಮೋಡ್ ಮೂಲಕ ಆನ್ಲೈನ್ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗುತ್ತೆ. NHAI ಆಫಿಷಿಯಲ್ ವೆಬ್ಸೈಟಿಗೆ ಅಂತಂದರೆ NHAI.go.in ಅಂತ ಇದೆ, ಅದರಲ್ಲಿ 27 ಜುಲೈ 2020 28 ಆಗಸ್ಟ್ 2020 ಇದೊಂದು ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ಬಂದುಬಿಟ್ಟು 29 ಜುಲೈ 2020 ಸ್ಟಾರ್ಟಿಂಗ್ ಆಗಿದೆ, ಮತ್ತು ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 28 ಆಗಸ್ಟ್ 2020. ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಪ್ರಿಂಟ್ಔಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಲಾಂಗ್ ವಿತ್ ರಿಕ್ವಿಸೈಟ್ ಡಾಕ್ಯುಮೆಂಟ್ಸ್ ಫ್ರಮ್ ಪೇರೆಂಟ್ ಡಿಪಾರ್ಟ್ಮೆಂಟ್ 14 ಸೆಪ್ಟೆಂಬರ್ 2020. ಇನ್ನು ಇಂಪಾರ್ಟೆಂಟ್ ಲಿಂಕ್ಸ್ಗಳೇನಿದ್ದಾವೆ ಅಂದರೆ ಅಡ್ವರ್ಟೈಸ್ಮೆಂಟ್ ಡೀಟೇಲ್ಸು ಅದೆಲ್ಲ ನಾವು ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೇವೆ. ಈ ಒಂದು ಪೋಸ್ಟ್ಗಳನ್ನು ರಿಕ್ರೂಟ್ಮೆಂಟ್ ಮಾಡ್ತಿರ್ತಕ್ಕಂಥ ಆರ್ಗನೈಸೇಷನ್ ನೇಮ್ ಬಂದುಬಿಟ್ಟು ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿದೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.